ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಬಂದಿದ್ದೀನಿ, ಅದೇ ಶಿವಗಂಗೆ ಬೆಟ್ಟ. ತುಮಕೂರಿಂದ ಹತ್ತತ್ರ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ನೀವೇನಾದರೂ ಬೆಂಗಳೂರಿಂದ ಬರ್ತೀನಿ ಅಂದರೆ ಒಂದು 54 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಪ್ಲೇಸ್ ಇದು. ಸೊ ನೀವು ಏನಾದರೂ ಬಸ್ಸಲ್ಲಿ ಬರ್ತೀನಿ ಅನ್ನಂಗಿದ್ರೆ ನೀವು ಡಾಬಸ್ಪೇಟೆ ಅಂತ ಒಂದು ಪ್ಲೇಸಲ್ಲಿ ಇಳ್ಕೊಂಡು ಅಲ್ಲಿಂದ ಬರಬೇಕಾಗುತ್ತೆ, ರಾಮನಗರ ಮೇನ್ ರೋಡು. ಸೊ ಇಲ್ಲ, ನೀವು ಹಾಗೆ ಬೈಕಲ್ಲಿ ಏನಾದರೂ ಬರ್ತೀವಿ ಅಥವಾ ನೀವು ಓನ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತೀನಿ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಸೊ ಇಲ್ಲಿಗೆ ನಿಮ್ಮದು ಓನ್ ವೆಹಿಕಲ್ ತೊಗೊಬಂದರೆ ನಿಮ್ಮ ಪಾರ್ಕಿಂಗ್ ಚಾರ್ಜ್ ಅಂತ ಒಂದು 15 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ, ಆ ಪ್ಲೇಸ್ಗೆ ಹೋಗಿ ನೋಡ್ಕೊಂಬರೋಣ. ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ಇಲ್ಲಿನ ಮೇಲ್ಗಡೆ ನೀವು ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಸೊ ಇದನ್ನು ಕಲ್ಲಿಂದನೇ ಇದು ಮಾಡಿದ್ದಾರೆ ನೋಡಿ. ಕೋತಿಗಳು ಏನು ಸಿಕ್ಕಿದ್ರು ಬಿಡೋದೇ ಇಲ್ಲ, ಈ ಎಲ್ಲವನ್ನೂ ಎತ್ಕೊಂಡು ಹೋಗ್ತವೆ. ಸ್ಟಾರ್ಟಿಂಗಿಂದ ಹಂಗೆ ಮೆಟ್ಲು ಹತ್ಕೊಂಬಂದರೆ ಹಿಂಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಿಗೆ ಒಂದು ರೋಡ್ ಆಗುತ್ತೆ. ಸೊ ಈ ರೋಡಲ್ಲಿ ನೀವು 1 ಕಿಲೋಮೀಟ್ರ್ ದೂರ ಹೋದರೆ ಒಳಕಲ್ ತೀರ್ಥ ಅಂತ ಒಂದು ಸಿಗುತ್ತೆ. ಸೊ ಇಲ್ಲಿಂದ ಕರೆಕ್ಟ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಅಲ್ಲೇ ಬರಬೇಕಾದ್ರೆ ನಿಮ್ಗೆ ಇಲ್ಲೊಂದು ದೊಡ್ಡ ಬಸವ ಅಂತ ಸಿಗುತ್ತೆ. ಸೊ ಇಲ್ಲಿ ಇರೋದು ಒಳಕಲ್ ತೀರ್ಥ ಅಂತ. ಸೊ ಇಲ್ಲಿಂದ ಮೇಲ್ಗಡೆ ಹತ್ತಬೇಕು. ಒಳಕಲ್ ತೀರ್ಥಕ್ಕೆ ಹೋಗ್ಬೇಕಾದ್ರೆ ಹಾಗೆ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ, ನೋಡ್ಕೊಂಬಿಡಿ ಹಾಗೆ. ಸೊ ನಾವಿನ್ನು ಹತ್ತಿರದೆ ಕಾಲು ಭಾಗ. ಸೊ ಕಾಲು ಭಾಗಕ್ಕೆ ನಿಮ್ಗೆ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಎಷ್ಟು ಮೇಲ್ಗಡೆ ಬಂದಿದ್ದೀವಿ ಅಂತ ಕಾಣಿಸ್ತಿದೆ ಅಂದರೆ, ಇನ್ನೂ ನಾವು 1 ಕಿಲೋಮೀಟ್ರ್ ನಡೆದು ಮೇಲ್ಗಡೆ ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಂಥ ಜಾಗ ಇದು. ಇಲ್ಲೆಲ್ಲ ನೋಡ್ಬೋದು ಎಲ್ಲ ಹೊಯ್ಸಳರ ಕಾಲದ್ದು ಎಲ್ಲ ಶಿಲ್ಪಕಲೆಗಳು ನಿಮಗೆ ಇಲ್ಲಿ ಕಾಣುತ್ತೆ. ಹೊಯ್ಸಳರು ಅಂದರೆ ವಿಷ್ಣುವರ್ಧನರ ಕಾಲದ ದೇವಸ್ಥಾನ ಇದು. ನೋಡಿ ಕೆತ್ತನೆಗಳೆಲ್ಲ ಹೆಂಗೆಂಗಿತ್ತು ಅಂತ. ಸೊ ನೀವಿಲ್ಲಿ ನೋಡ್ಬೋದು ಎಲ್ಲ ಹಳೆ ಕಾಲದ ದೇವರುಗಳನ್ನು ಇಲ್ಲಿ ಕೆತ್ತಿರೋದು, ಬಂದಿರುವಂಥ ಬಂಡೆಗಳಲ್ಲೇ ಇದನ್ನು ಕೊರೆದು ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ಅಲ್ಲಲ್ಲಿ ಈ ಥರ ನೀರಿನ ಮೂಲಗಳು ಕಾಣುತ್ತೆ. ಈ ನೀರಿನ ಮೂಲನೇ ಕುಮುದ್ವತಿ ನದಿಯ ಉಗಮಸ್ಥಾನ. ಈ ನೀರು ಹೋಗಿ ಅರ್ಕಾವತಿಗೆ ಜಾಯ್ನ್ ಆಗುತ್ತೆ.
ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅಂತಿದೆ. ಸೊ ಶಿವ ಮೇನ್ ದೇವಸ್ಥಾನ. ಸೊ ಈ ಮೇನ್ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥದ್ದು. ಸೊ ಈ ಶಿವಲಿಂಗದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲಿ ನೋಡಿದ್ರು ಬೆಣ್ಣೆಯಿಂದ ತುಪ್ಪ ಮಾಡೋದನ್ನು ಕೇಳಿದಿರ, ಬಟ್ ಈ ಒಂದು ಶಿವಲಿಂಗದ ಮೇಲೆ ತುಪ್ಪನ ಹಾಕಿದ್ರೆ ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಈ ಒಂದು ದೇವಸ್ಥಾನದ ಸ್ಪೆಷಾಲಿಟಿ. ಈ ಬೆಟ್ಟನ ಹತ್ತಬೇಕಂದ್ರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸುಸ್ತಾಗುತ್ತೆ. ಕೆಳಗಡೆಯಿಂದ ನೋಡಿ, ಆ್ಯಕ್ಚುಲಿ ನಾವು ಬೈಕ್ ನಿಲ್ಸಿ ಬಂದಿರೋದು ಅಲ್ಲಿ. ಸೊ ಅಲ್ಲಿಂದ ಬರಬೇಕು, ಮೇನ್ ರೋಡ್ ಹಂಗಿರೋದು. ಸೊ ಆ ಮೇನ್ ರೋಡ್ ಮುಗಿಸ್ಕೊಂಡು ಈ ಥರ ಬರಬೇಕು. ಸೊ ಇಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಬಸವನ ವಿಗ್ರಹ ಇದೆ. ಸೊ ಈ ಒಂದು ಬಸವನ ವಿಗ್ರಹ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ. ಬೇಕಾದ್ರೆ ಫುಲ್ ನವರಂಧ್ರಗಳಲ್ಲಿ ನೀರು ಗ್ಯಾರಂಟಿ. ಇಲ್ಲಿಂದ ಹತ್ಕೊಂಡು ಮೇಲೆ ಬರ್ಬೇಕಾದ್ರೆ ಬ್ರೇಕ್ ಫೇಲ್ಯೂರ್ ಆಗೆಲ್ಲರೂ ಹಂಗೆ ಹೋದ್ವಿ ಅಂದ್ರೆ ಕೆಳಗಡೆ ಡೈರೆಕ್ಟ್ ಆಗಿ ಹೋಗ್ತೀವಿ. ಹಿಂದ್ಗಡೆ ಬರ್ತಿರೋರೆಲ್ಲ ಸುಸ್ತಾಗಿ ಬಿಟ್ಟವ್ರೆ ಎಷ್ಟು ಬೇಗ. ಇನ್ನು ಎನರ್ಜಿ ಇಟ್ಕೊಂಡು ಹತ್ಬೇಕಂದ್ರೆ ಅಲ್ಲಿ ಇಲ್ಲಿ ಈ ತರ ಒಂದೊಂದು ವಿಶ್ರಾಂತಿಗೆ ಅಂತಾನೆ ಒಂದೊಂದು ಜಾಗ ಇಟ್ಟಿರ್ತಾರೆ, ಆರಾಮಲ್ಲಿ ಇಲ್ಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು. ಸೊ ಇನ್ನೂ ಹತ್ತಕ್ಕೆ ಏನಿಲ್ಲ ಅಂದ್ರು ಮುಕ್ಕಾಲ್ ಭಾಗ ಇದೆ, ನಾವಿನ್ನೂ ಇರೋದು ಕಾಲ್ ಭಾಗದಲ್ಲಿ, ಇನ್ನೂ ಮುಕ್ಕಾಲ್ ಭಾಗ ಹತ್ಕೊಂಡು ಹೋಗ್ಬೇಕು. ಇದನ್ನ ಹತ್ತಷ್ಟೊತ್ತಿಗೆ ನಮ್ಮ ಎನರ್ಜಿ ಲೆವೆಲ್ ಏನಾಗಿರುತ್ತೋ ದೇವರನೇ ಗೊತ್ತಿಲ್ಲ. ಇಳಿಬೇಕಾದ್ರೆ ಅಂತೂ ಬ್ರೇಕ್ ಫೇಲ್ಯೂರ್ ಆದರೆ ಕೆಳಗಡೆನೆ. ಸೊ ಇಲ್ಲೆಲ್ಲ ಮೆಟ್ಲುಗಳು ಮಾಡಿದ್ದಾರೆ ಸಣ್ಣ ಸಣ್ಣಕ್ಕೆ. ಸೊ ಈ ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ತನಕ ಹೋಗ್ಬೇಕು. ಸೊ ನಾವೀಗ ಹೋಗ್ತಿರೋದು ಒಳಕಲ್ ತೀರ್ಥ, ಒಳಕಲ್ ತೀರ್ಥದಿಂದ ಶಿವಗಂಗೆ, ಶಿವಗಂಗೆಗೆ ಅಂದರೆ ನೀವು ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿಂದ ಮುಂದೆ ಬಂದರೆ ಮೆಟ್ಲುಗಳೇನೂ ಇಲ್ಲ, ಇಲ್ಲಿರೋ ಕಲ್ಗಳ ಮೇಲೆ ಹತ್ಕೊಂಡು ಹೋಗ್ಬೇಕು. ಇದೇ ಮೆಟ್ಲು ಸುಸ್ತಾಗಿಲ್ಲ ಅಂದರೂ ಇಲ್ಲಿನ ಬಿಸಿಲಿಗೆ ಬೇವರಿಳಿಯೋದಂತೂ ಗ್ಯಾರಂಟಿ. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿರೋ ದಾರಿನೇ ಒಳಕಲ್ಲು ತೀರ್ಥ. ಸೊ ಇಲ್ಲಿಗೆ ಟ್ರಕ್ಕಿಂಗ್ ಮಾಡಿಕೊಂಡೇ ಬರಬೇಕು, ಹಾಗೆ ಅಂತೂ ಬರೋಕ್ಕಾಗಲ್ಲ. ಇಲ್ಲಿಂದ ಮುಂದೆ ಬಂದರೆ ಒಳಕಲ್ಲು ತೀರ್ಥ ಅಂತ ಜಾಗ ಇದೆ. ಸೊ ಈ ಕಡೆ ನೋಡಿದ್ರೆ ನಿಮಗೆ ಒಳ್ಳೆ ವ್ಯೂಸ್ ಇದೆ. ಆಂಟಿ ಹಿಂಗ ಹಾಕಿ, ನೀವು ಹಿಂಗ್ ಕೊಡ್ಬೇಡಿ, ಹಿಂಗ್ ಕೊಡ್ಬೇಡಿ ನೋಡಿ. ನೀವು ಹಿಂಗ್ ಹಾಕಿದ್ರೆ ನಿಮ್ ಕೈ ಗಿಟ್ಟ ಆಗುತ್ತೆ, ಹಿಂಗ್ ಹಾಕಿದ್ರೆ ಇನ್ನೂ ಕೆಳಗಡೆ ಹೋಗುತ್ತೆ. ಜಾಗ ಅಂತೂ ಎಷ್ಟು ಸಣ್ಣ ಇದೆ ಅಂದ್ರೆ ತುಂಬಾ ಸಣ್ಣ ಇದೆ. ಇದು ಬಂಡೆ ಒಳಗಡೆ ಇರೋ ನೀರು. ದೇವಸ್ಥಾನ ಮಾಡ್ದಂಗಿದೆ ಇದು. ಅಪ್ಪ ಬಾಗಿಲು ನೋಡಿ, ಕಬ್ಬಿಣದ ಬಾಗಿಲು. ಬಂಡೆನ ದಾಡ್ಕೊಂಡು ಒಳಗಡೆ ಹೋಗ್ಬೇಕು.
ಇದ್ರ ಒಳಗಡೆ ಇರೋದು ಒಳಕಲ್ಲು ತೀರ್ಥ. ನೀವೇನಾದ್ರೂ ಬೇಡ್ಕೊಂಡು ಹೋಲ್ ಇದೆ, ಆ ಹೋಲೊಳಗಡೆ ಕೈ ಹಾಕಿದ್ರೆ ನೀವು ಬೇಡ್ಕೊಂಡಿದ್ದು ಈಡೇರುತ್ತೆ, ನಂಗಿದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ಹೇಳಿದ್ರೆ ನಿಮ್ದೇನಾದ್ರೂ ಕೈ ಉದ್ದ ಆಯ್ತು ಅಂದ್ರೆ ನೀರು ಪಕ್ಕ ಸಿಕ್ಕೇ ಸಿಗುತ್ತೆ, ಕೈ ಚಿಕ್ಕ ಇದ್ರೆ ಸಿಗಲ್ಲ. ಸೊ ಅದು ಲಾಜಿಕ್ಕು. ಇಲ್ಲಿಯವ್ರ ಪ್ರಕಾರ ಏನಪ್ಪ ಅಂತಂದ್ರೆ ನಂಬಿಕೆ ಏನಂದ್ರೆ ನೀವೇನಾದ್ರೂ ಬೇಡ್ಕೊಂಡು ಅದ್ರ ಒಳಗಡೆ ಕೈ ಹಾಕಿದ್ರೆ ನೀರು ಸಿಕ್ಕಿದ್ರೆ ಅದು ಈಡೇರುತ್ತೆ ಅನ್ನೋದೇ ಕೆಲವರ ನಂಬಿಕೆ.